ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9 ಗಂಟೆಗೆ. ನಿರ್ದೇಶಕ ಪನ್ನಾಗಭರಣ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಈಗಾಗಲೇ ಕೇಳಿ ಬರ್ತಾ ಇರುವಂಥದ್ದು ಸ್ಯಾಂಡಲ್ವುಡ್ಗೆ ಈ ಡ್ರಗ್ಸ್ ಮಾಫಿಯಾದ ಲಿಂಕ್ ಇದೆ, ಆ ದಂಧೆಯಲ್ಲಿ ಸಾಕಷ್ಟು ಜನ ಭಾಗಿಯಾಗಿದ್ದಾರೆ ಅನ್ನೋ ಒಂದು ರೀತಿಯಾದಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಪರ ವಿರೋಧದ ಚರ್ಚೆಗಳಾಗ್ತಾ ಇರುವಂಥದ್ದು, ಇದ್ರ ಜೊತೆಗೆ ಲಂಕೇಶ್ ಅವರು ಕೊಟ್ಟಿರುವಂಥ ಹೇಳಿಕೆ ಕೂಡ ಈಗ ತೀವ್ರ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಏನು ಹೇಳ್ತೀರಿ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ? ಸರ್ ನಮಸ್ಕಾರ, ಹೇಳಿ ಹೇಳಿ. ಮೊದಲನೇದಾಗಿ ನನಗೊಂದು ಪ್ರಶ್ನೆ ಇರೋದು ಏನಂದ್ರೆ, ನಿಮ್ಮ ಹತ್ರ ಚಿರಂಜೀವಿ ಫೋಟೋ ಏನಕ್ಕೆ ಹಾಕ್ತಿದ್ರಾ ಸರ್ ಪದೇ ಪದೇ? ಲಂಕೇಶ್ ಅವರು ಕೊಟ್ಟಿರುವಂತ ಹೇಳಿಕೆ, ಲಂಕೇಶ್ ಅವರು ಚಿರಂಜೀವಿ ಅವರ ಹೆಸರು ಹೇಳಿದಾರ ಸರ್? ಅಲ್ಲ, ಇವಾಗ ಸದ್ಯಕ್ಕೆ ಈ ರೀತಿಯಾಗಿ ಮಾತು ಕೇಳಿ ಬಂದಂತ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಮೂಡುವಂತ ಪ್ರಶ್ನೆ ಅದೇ ಅಲ್ವಾ? ಚಿರಂಜೀವಿ ಅವರು ಇತ್ತೀಚೆಗೆ ನಟ ಯುವನಟ ಅಂತ ಹೇಳಿದಂತ ಸಂದರ್ಭದಲ್ಲಿ ಸರ್ ಪದೇ ಪದೇ ನೀವು ಡ್ರಗ್ಸ್ ಮಾಫಿಯಾ ಡ್ರಗ್ಸ್ ಮಾಫಿಯಾ ಡ್ರಗ್ಸ್ ಮಾಫಿಯಾ ಅಂತ ಹೇಳಿ ಚಿರಂಜೀವಿ ಸರ್ಜಾ ಅವರ ಫೋಟೋ ಹಾಕಿ 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 ಒಬ್ಬ ಸತ್ಯರ ಮನುಷ್ಯನ ನೀವು ಡಿಫ್ರೇಮ್ ಮಾಡ್ತಾ ಇದೀರಾ ಸರ್? ಅಲ್ಲ, ಅವ್ರು ಹೇಳಿಕೆ ಅವ್ರು ಹೇಳಿಕೊಟ್ಟಿರುವಂತ ಹೇಳಿಕೆಗೆ ಸಂಬಂಧಪಟ್ಟಂತೆ ಫೋಟೋ ಹಾಕಿರುವಂತದ್ದು, ಯಾಕೆಂದ್ರೆ ಅವನು ಇಲ್ಲ ಸರ್, ಅವನು ಅವನು ಅವನ ಡಿಫೆಂಡ್ ಕೂಡ ಮಾಡ್ಕೊಳಕ್ ಆಗಲ್ಲ. ಅಲ್ಲ ಅಲ್ಲ ಸರ್, ನಾವು ಈಗ ಅವರು ಲಂಕೇಶ್ ಅವ್ರು ಕೊಟ್ಟಿರುವಂತ ಹೇಳಿಕೆ ನೀವು ಕೇಳಿಸ್ಕೊಂಡಿದ್ದೀರಿ ಅಲ್ವಾ? ನಾನು ಕೇಳಿದೀನಿ ಸರ್, ಅವ್ರು ಮಾತಾಡಿದನ್ನ ಬೆಳಗ್ಗೆ ಎದ್ದು ನಾನು ಕೇಳಿದೀನಿ. ಅದನ್ನ ಕೇಳಿಸ್ಕೊಂಡಂತ ಸಂದರ್ಭದಲ್ಲಿ ಸಾರ್ವಜನಿಕರಿಗಾಗ್ಲಿ ಅಥವಾ ಯಾರಿಗೇ ಆಗ್ಲಿ ಏನು ಯಾರ ಹೆಸರು ಬರುತ್ತೆ ಹಾಗಾದ್ರೆ ಫಸ್ಟು? ಗೊತ್ತಿಲ್ಲ ಸರ್ ನನಗೆ, ನನಗೆ ಗೊತ್ತಿಲ್ಲ. ಅವ್ರ ಹೆಸರು ಹೇಳಿದ್ರ ಸರ್ ಚಿರಂಜೀವಿ ಅಂತ ಅವ್ರು ಹೇಳಿದ್ರೆ ನಾನು ಲಂಕೇಶ್ ಅವ್ರ ಡೈರೆಕ್ಟ್ ಆಗಿ ಮಾತಾಡ್ತಿದ್ದೆ ಸರ್ ನಾನು. ಇತ್ತೀಚೆಗೆ ಸಾವನ್ನಪ್ಪಿರುವಂತಹ ಯುವ ನಟ ಯುವ ನಟ ಅಂದ ತಕ್ಷಣ ಚಿರಂಜೀವಿ ಅಂತ ನೀವೇನೋ ಊಹಿಸಿದ್ರಿ, ಚಿರಂಜೀವಿ ಆಗ್ತದ್ರಿ. ಬಟ್ ನಿಮ್ಮ ಕ್ಯಾಪ್ಷನ್ ಬರ್ತಾ ಇದ್ದು ಡ್ರಗ್ ಮಾಫಿಯಾ ಸ್ಯಾಂಡಲ್ವುಡ್ ಡ್ರಗ್ ಮಾಫಿಯಾ ಡ್ರಗ್ ಮಾಫಿಯಾ ಅಂತ ಹೇಳ್ಬಿಟ್ಟು ನೀವು ಚಿರಂಜೀವಿ ಫೋಟೋ ಹಾಕಿದ್ರೆ ನಾವು ಚಿರಂಜೀವಿ ಸರ್ಜಾ ಅವರು ಭಾಗಿಯಾಗಿದ್ರು ಅಥವಾ ಅವ್ರ ವಿರುದ್ಧ ಯಾವ್ದೇ ರೀತಿಯಾಗಿ ಅವ್ನ ಬಗ್ಗೆ ಡಿಪೆಂಡ್ ಮಾಡಕ್ ಆಗತ್ತ ಸರ್? ಅವ್ನ ಬಗ್ಗೆ ಹೇಳ್ಕೊಳಕ್ ಆಗತ್ತ ಸರ್? ಈಗ ಅದು ಅಲ್ಲ, ನಾವೇನು ಹಾಕಿಲ್ವಲ್ಲ ಸರ್. ಈ ರೀತಿಯಾಗಿ ಒಂದು ಅನುಮಾನ ಬಂದಾಗ ಒಂದು ಫೋಟೋ ಹಾಕಿರೋದಷ್ಟೇ, ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಒಂದು ಫೋಟೋ ಹಾಕಿರೋದಷ್ಟೇ. ಇವಾಗ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ಈಗ ಒಬ್ಬ ಸಾಮಾನ್ಯರಿಗೆ ಕೇಳಿದಂತ ಸಂದರ್ಭದಲ್ಲೂ ಕೂಡ ಹೌದಾ ಇತ್ತೀಚೆಗೆ ಸಾವನ್ನಪ್ಪಿರುವಂತಹ ಯುವ ನಟ ಅಂದಾಕ್ಷಣ ನಾವು ಕೂಡ ಅದನ್ನೇ ಹೇಳ್ತಾ ಇರೋದು. ಧನ್ಯವಾದ ಪನ್ನಾಗಭರಣ ಅವರು ನಮ್ ಜೊತೆ ಮಾತನಾಡಿದಕ್ಕೆ. ನಮ್ಮೂರು ಪ್ರತಿದಿನ ರಾತ್ರಿ 8 ಗಂಟೆಗೆ TV9 ನಲ್ಲಿ ಮಾತ್ರ.